ಆ ಹ್ಯಾಂಡ್ಸಮ್ ಹುಡುಗನ ನೀಲಿ ಕಣ್ಣಲ್ಲಿ ಒಂದು ಅಸಾಮಾನ್ಯ ಕನಸಿತ್ತು. ಅಡ್ವೆಂಚರ್ ಅನ್ನೋ ಹುಚ್ಚು ಆತನ ದೇಹದಲ್ಲಿತ್ತು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಆತನ ಮೆದುಳಿನಲ್ಲಿ ವಿಲ್ ಪವರ್ ಅನ್ನೋ ವ್ಯಪನಿತ್ತು. ಪ್ಯಾರಾಶೂಟ್ನಿಂದ ಬರೋಬ್ಬರಿ 16,000 ಅಡಿಗಳ ಎತ್ತರದಿಂದ ಬಿದ್ದು ಅಪಾಯ ಸಂಭವಿಸಿದರೂ ತನ್ನ ಬೆನ್ನುಮೂಳೆ ಮುರಿದುಕೊಂಡು ಜೀವನ ಪೂರ್ತಿ ಹಾಸಿಗೆಯಲ್ಲೇ ಜೀವನ ಕಳೆಯಬೇಕು ಅನ್ನೋ ಡಾಕ್ಟರ್ನ ಮಾತುಗಳನ್ನು ಸುಳ್ಳಾಗಿಸಿ ಬಿದ್ದ ಕೇವಲ 1.5 ವರ್ಷದಲ್ಲಿ ಪ್ರಪಂಚದ ಅತಿ ಎತ್ತರದ ಪರ್ವತವಾದ ಮೌಂಟ್ ಎವರೆಸ್ಟ್ ಶಿಖರವನ್ನು ಕೇವಲ ತನ್ನ 23ನೇ ಹರೆಯದಲ್ಲಿ ಯಶಸ್ವಿಯಾಗಿ ಹತ್ತಿ ಇಳಿದು ನೋವು ಬರೀ ದೇಹಕ್ಕೆ ಹೊರತು ಮನುಷ್ಯನ ಗುರಿ ಸಾಹಸ ಮತ್ತು ಮನೋಬಲಕ್ಕೆ ಅಲ್ಲ ಅಂತ ಪ್ರೂವ್ ಮಾಡಿದ ಹುಡುಗ. ಆತನೇ ಅಡ್ವೆಂಚರ್ ಅನ್ನೋ ನೆವರ್ ಎಂಡಿಂಗ್ ಪ್ರಪಂಚವನ್ನು ಆಳುತ್ತಿರುವ ದೊರೆ ಬಿಯರ್ ಎಡ್ವರ್ಡ್ ಗ್ರಿಲ್ಸ್, ಅಂದರೆ ಬಿಯರ್ ಗ್ರಿಲ್ಸ್. ಈತನ ಅಡ್ವೆಂಚರ್ಸ್ ನೋಡೋಕ್ಕೇ ಒಂದು ಕ್ಯೂರಿಯಾಸಿಟಿ ಅಲ್ವಾ? ಯಾಕಂದರೆ ಪ್ರತಿ ಕ್ಷಣ ಸಾವಿನ ಜೊತೆ ಸರಸ ಆಡೋ ವ್ಯಕ್ತಿ ಆತ. ಪರ್ವತಗಳೇ ಇರಲಿ, ಸಮುದ್ರವೇ ಇರಲಿ, ಅಥವಾ ಮರುಭೂಮಿಯೇ ಇರಲಿ, ಎಲ್ಲ ರೀತಿಯ ಪ್ರದೇಶಗಳಲ್ಲಿ ಬದುಕಿ ಬರೋ ದಾರಿ ತೋರಿಸೋ ಆ ಸ್ಕಿಲ್ ಇದೆಯಲ್ಲ, ಅದಕ್ಕೆಲ್ಲ ನಾವೊಂದು ಹ್ಯಾಟ್ಸ್ ಆಫ್ ಎಳಲೇಬೇಕು ನೋಡಿ. ಪ್ರಾಣಿಗಳನ್ನು ಬೇಟೆಯಾಡಿ ಅಸೆಯಾಗಿ ತಿನ್ನೋ ರೀತಿ ಇದೆಯಲ್ಲ, ಅದು ಅತಿ ಭಯಂಕರ ಮತ್ತು ಭಯ ಹುಟ್ಟಿಸುವಂತೆ ಮಾಡುತ್ತೆ ನೋಡುಗರನ್ನು. ಹೆಲಿಕಾಪ್ಟರ್ನಿಂದ ಜಂಪ್ ಮಾಡೋದು, ಪ್ಯಾರಾಗ್ಲೈಡಿಂಗ್ ಮತ್ತು ಸ್ಕೈ ಡೈವಿಂಗ್ ಅತಿ ರೋಚಕ ಅಂತಲೇ ಹೇಳಬಹುದು. ಇಂತಹ ಅಪರೂಪದ ಮತ್ತು ಅಸಾಮಾನ್ಯ ಸಾಧಕನೊಬ್ಬ ಈ ಪ್ರಪಂಚದಲ್ಲಿ ಹುಟ್ಟಿದ ಅನ್ನೋದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು ನೋಡಿ. ಮಡ್, ಸ್ವೆಟ್, ಟಿಯರ್ಸನ್ನು ಆತನ ಆತ್ಮಚರಿತ್ರೆ ಓದ್ತಾ ಇದ್ದರೆ ಈ ರೀತಿಯ ಸಾಧನೆ ಮತ್ತು ಅಡ್ವೆಂಚರ್ಗಳನ್ನು ಮನುಷ್ಯನೊಬ್ಬ ತನ್ನ ಜೀವಮಾನದಲ್ಲಿ ಮಾಡೋಕ್ಕೆ ಸಾಧ್ಯವಿದೆಯಾ ಅನ್ನೋ ಫೀಲ್ ಬರುತ್ತೆ. ಫೈನಲಿ, ಹುಚ್ಚು, ಸಾಹಸ ಮತ್ತು ನಿರಂತರ ಪ್ರಯತ್ನಗಳು ಜೀವನದಲ್ಲಿ ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈತನ ಜೀವನವೇ ಸಾಕ್ಷಿ. ಕೊನೆಯದಾಗಿ ಆತ ಹೇಳೋ ಮಾತು ಇಷ್ಟೇ, ಇಫ್ ಯು ರಿಸ್ಕ್ ನಥಿಂಗ್ ಯು ಗೇನ್ ನಥಿಂಗ್. ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದ ವಿಡಿಯೋ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಪದಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಇಂತಿ ನಿಮ್ಮ ಚೇತನ್ ದಿ ಟ್ರಾವೆಲರ್.